ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಹರ್ಷಿತಾ ಅಂತ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ರೇಡಿಯೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದು ಇವತ್ತು ನಾವು ಥೆರಪಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ರೇಡಿಯೇಷನ್ನಲ್ಲಿ ಎರಡು ಪ್ರಕಾರ ಬರುತ್ತೆ ಒಂದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಮೆಷಿನ್ ಮೂಲಕ ನಾವು ಆಚೆಯಿಂದ ರೇಡಿಯೇಷನ್ನ ಕೊಡುವಂಥದ್ದು ಇನ್ನೊಂದು ಥೆರಪಿ ಅಥವಾ ಇಂಟರ್ನಲ್ ರೇಡಿಯೇಷನ್ ಅಂತ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ನ ಲೀನಿಯರ್ ಆಕ್ಸಲರೇಟರ್ ಅಥವಾ ಕುವಾಲ್ಟ್ ಮೆಷಿನ್ ಈ ಥರದ್ರಲ್ಲಿ ನಾನು ಮೆಷಿನ್ ಮೂಲಕ ರೇಡಿಯೇಷನ್ನ ಕೊಡ್ತೀವಿ ಅದು ಎಕ್ಸ್ರೇ ತೆಗಿರೋ ಥರನೇ ಆಚೆ ಕಡೆಯಿಂದ ಮೆಷಿನ್ದ ಭಾಗಕ್ಕೆ ಮಾತ್ರ ಟಾರ್ಗೆಟ್ ಮಾಡಿ ಕೊಡ್ತೀವಿ ಬ್ರ್ಯಾಕಿ ಥೆರಪಿ ಬಂದು ನಾವು ಯಾವಾಗ ಆ ಗಡ್ಡೆಯಲ್ಲಿ ಮಾತ್ರ ಕೆಲವು ನೀ ನೀಡ್ಲ್ಸ್ ಅಂದರೆ ಒಂದು ಟ್ಯೂಬ್ಸು ಅಥವಾ ಒಂದು ಸೀಡ್ಸ್ ಅಂತ ಹೇಳ್ತೀವಿ ಇದನ್ನು ಕ್ಯಾನ್ಸರ್ ಗಡ್ಡೆ ಅಥವಾ ಅದರ ಸುತ್ತಮುತ್ತ ಏರಿಯಾದಲ್ಲಿ ಇಟ್ಟು ಅದರ ಮೂಲಕ ರೇಡಿಯೇಷನ್ನ ಕೊಡುವಂಥ ಪ್ರೊಸೀಜರು ಥೆರಪಿಯಲ್ಲಿ ನಾನಾ ವಿಧ ಥರ ಬರುತ್ತೆ ಮೋಸ್ಟ್ ಕಾಮನ್ನಾಗಿ ನಾವು ಯೂಸ್ ಮಾಡುವಂಥದ್ದು ಗರ್ಭಕೋಶದ ಕ್ಯಾನ್ಸರಲ್ಲಿ ಯೂಸ್ ಮಾಡೋ ಇಂಟ್ರಾ ಕ್ಯಾವಿಟ್ರಿ ಥೆರಪಿ ಅಂತ ಯೂಸ್ ಮಾಡ್ತೀವಿ ಸೊ ಬ್ರಾಕಿ ಥೆರಪಿ ಅಂತಂದರೆ ಫಸ್ಟು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಕೊಟ್ಟು ಗರ್ಭಕೋಶದಲ್ಲಿರುವ ಗಡ್ಡೆನ ಸ್ವಲ್ಪ ಕರಗಿಸಿ ಅದರ ಆ ಮಗುವಿನ ಬರೋ ಜಾಗದ ಮೂಲಕ ಒಂದು ಟ್ಯೂಬ್ಗಳನ್ನು ಇಟ್ಟು ಆ ಅದರ ಮೂಲಕ ಟ್ಯೂಬಿನ ಮೂಲಕ ಮಾತ್ರ ರೇಡಿಯೇಷನ್ನ ಕೊಡುವಂಥದ್ದು ಸೊ ಬ್ರ್ಯಾಕಿಥೆರಪಿದು ಯೂಸ್ ಏನು ಅಂತಂದರೆ ಅದು ಬರೀ ಗಡ್ಡೆಗೆ ಮಾತ್ರ ಸೀಮಿತವಾಗಿ ರೇಡಿಯೇಷನ್ನ ಕೊಡ್ಬೋದು ಬೇರೆ ಸುತ್ತಮುತ್ತ ಆರ್ಗನ್ಸ್ ಅಂತ ಹೇಳಿದ್ರೆ ಬ್ಲ್ಯಾಡರ್ ಅಥವಾ ರೆಕ್ಟಮ್ ಅಂದರೆ ಮೂತ್ರಕೋಶ ಅಥವಾ ರೆಕ್ಟಮ್ ಅದೆಲ್ಲ ಅದಕ್ಕೂ ಡೋಸ್ ಜಾಸ್ತಿ ಹೋಗದೆ ಇರೋ ಥರ ನಾವು ಪ್ರೊಟೆಕ್ಟ್ ಮಾಡ್ಬೋದು ಸೊ ಇದು ಕೇವಲ ಗರ್ಭಕೋಶದ ಕ್ಯಾನ್ಸರು ಆ ಥರ ಅಲ್ಲ ಕೆಲವು ಸತಿ ಪ್ರಾಸ್ಟೇಟ್ ಕ್ಯಾನ್ಸರ್ಗಳಲ್ಲೂ ನಾವು ಬ್ರಾಕಿ ಥೆರಪಿ ಅಂತ ಮಾಡ್ಬೋದು ಕೆಲವು ಕ್ಯಾನ್ಸರ್ಗಳಲ್ಲಿ ಥೆರಪಿ ಎಕ್ಸ್ಟರ್ನಲ್ ರೇಡಿಯೇಷನ್ ಆದಮೇಲೆ ಕೊಡ್ತೀವಿ ಇನ್ನು ಕೆಲವು ಕ್ಯಾನ್ಸರ್ಗಳಲ್ಲಿ ಬರೀ ಥೆರಪಿ ಕೂಡ ಮಾಡ್ಬೋದು ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ನಲ್ಲ ಆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋ ಪೇಷೆಂಟ್ಸ್ಗೆ ಅರ್ಲಿ ಸ್ಟೇಜ್ ಅಥವಾ ಥೆರಪಿ ಮಾಡ್ಬೋದಾದಂಥ ಫೀಸಿಬಿಲಿಟಿ ಅಂತ ನಾವೇನು ಹೇಳ್ತೀವಿ ಆ ಥರ ಇರೋ ಪೇಷೆಂಟ್ಸಿಗೆ ನಾವು ಕೆಲವು ಸೀಡ್ಸ್ ಅಂತ ಹೇಳ್ತೀವಿ ಅದನ್ನು ಇದರ್ ಸೀಡ್ಸ್ ಮೂಲಕ ಆ ಸೀಡ್ಗಳನ್ನು ರೇಡಿಯೋ ಆಕ್ಟಿವ್ ಸೀಡ್ಸ್ಗಳನ್ನು ಪ್ರಾಸ್ಟೇಟಲ್ಲಿ ಇಡ್ಬೋದು ಅದ್ರ ಮೂಲಕ ಅದು ಆ ಜಾಗದಲ್ಲಿ ಮಾತ್ರ ರೇಡಿಯೇಷನ್ನ ಕೊಡುವಂಥ ಕೊಡುತ್ತೆ ಇಲ್ಲ ಅಂತಂದರೆ ಕೆಲವು ಸತಿ ನೀಡಲ್ಸ್ ಮೂಲಕ ಒಂದು ಟ್ಯೂಬ್ಗಳನ್ನು ಇನ್ಸರ್ಟ್ ಮಾಡ್ತೀವಿ ರೇಡಿಯೇಷನ್ನ ಫಾರ್ ಒನ್ ಆರ್ ಟೂ ಡೇಸ್ ಈ ಟ್ಯೂಬ್ಗಳನ್ನು ಅಲ್ಲೇ ಇಟ್ಟು ಅದ್ರ ಮೂಲಕ ರೇಡಿಯೇಷನ್ನ ಕೊಟ್ಟು ಆಮೇಲೆ ತೆಗೆದು ಪೂರ್ತಿ ಟ್ರೀಟ್ಮೆಂಟ್ ಮುಗಿಸಿ ಕಳಿಸ್ತೀವಿ ಈ ಥರ ಆಗುತ್ತೆ ಇನ್ ಕೆಲವು ಸತಿ ಬ್ರೆಸ್ಟ್ ಕ್ಯಾನ್ಸರಲ್ಲೂ ಕೂಡ ಬ್ರೆಸ್ಟ್ಗೆ ಆಪ್ರೇಷನ್ ಆಗ್ತಿದ್ದಂಗೆ ಸಣ್ಣ ಗಡ್ಡೆಗಳಿತ್ತು ಬೇರೆಲ್ಲೂ ಹರಡಿಲ್ಲ ಒಳ್ಳೆ ಫೀಚರ್ಸ್ ಅಂತ ಏನು ಹೇಳ್ತೀವಿ ಫಿಸ್ಟೋಪೆಥಾಲಜಿ ಎಲ್ಲ ಫೇವರಬಲ್ ಆಗಿದೆ ಅಂತ ಅನ್ನೋ ಪೇಷಂಟ್ಸ್ಗೂ ಕೂಡ ನಾವು ಬ್ರಾಕಿ ಬ್ರಾಕಿಥೆರಪಿನ ಯೂಸ್ ಮಾಡ್ಬೋದು ಈ ಥರದ ಬ್ರೆಸ್ಟ್ ಪೇಷಂಟ್ಸ್ಗೂ ಕೂಡ ಟ್ಯೂಬ್ಸನ್ನ ಇನ್ಸರ್ಟ್ ಮಾಡ್ತೀವಿ ಆಪ್ರೇಷನ್ ಟೇಬಲ್ ಮೇಲೇ ಸೇಮ್ ಸಿಟ್ಟಿಂಗಲ್ಲಿ ಕೂಡ ಮಾಡ್ಬೋದು ಸೇಮ್ ಅನಸ್ತೀಸಿಯಾ ಸಿಟ್ಟಿಂಗ್ ಅಂತ ಹೇಳ್ತೀವಿ ಅದೇ ಅನಸ್ತೀಸಿಯಾ ಇದರಲ್ಲೇ ಸರ್ಜರಿ ಅವರು ಫಸ್ಟ್ ಅದನ್ನು ಗಂಟನ್ನು ತೆಗೆದ ಮೇಲೆ ಆ ಗಂಟು ಇದ್ದಿದ್ದ ಜಾಗದಲ್ಲಿ ನಾವು ಕೆಲವು ಫ್ಲೆಕ್ಸಿಬಲ್ ಟ್ಯೂಬ್ಸ್ ಅಂತ ಹೇಳ್ತೀವಿ ಅದನ್ನ ಇಟ್ಟು ಅದನ್ನು ಹೊಲಿಗೆ ಹಾಕ್ತೀವಿ ಅದಾದ ಮೇಲೆ ನಾವು ನಮ್ಮ ರೇಡಿಯೇಷನ್ನು ಒಂದು ನಾಲ್ಕೈದು ದಿನದ ಕೋರ್ಸ್ ಇರುತ್ತೆ ಡೈಲಿ ಒಂದೆರಡು ಸತಿ ಟ್ರೀಟ್ಮೆಂಟ್ ಕೊಡ್ತೀವಿ ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಅದಾದ ನಂತರ ಆ ಟ್ಯೂಬ್ಸನ್ನು ತೆಗೆದುಬಿಟ್ಟು ಕಳಿಸ್ಬಿಡ್ತೀವಿ ಸೊ ಇದು ಒಂದೇ ಅಡ್ಮಿಷನ್ನಲ್ಲೇ ಪೂರ್ತಿನೂ ಟ್ರೀಟ್ಮೆಂಟು ಮುಗ್ದು ಹೋಗುತ್ತೆ ಸೊ ಇದು ಪೇಷಂಟಿಗೆ ಮತ್ತೆ ಮತ್ತೆ ಟ್ರೀಟ್ಮೆಂಟಿಗೆ ಬರೋ ಇದನ್ನು ತಪ್ಪಿಸುತ್ತೆ ಬ್ರೆಸ್ಟ್ ಅಲ್ದಿರ ಬೇರೆ ಸ್ಕಿನ್ ಕ್ಯಾನ್ಸರ್ ಕೆಲವು ಸ್ಕಿನ್ ಕ್ಯಾನ್ಸರ್ಸ್ಗೂ ನಾವು ಸರ್ಫೇಸ್ ರೇಡಿಯೋಥೆರಪಿ ಅಂತಲೂ ಕೊಡ್ಬೋದು ಅದು ಒಂಥರ ಥೆರಪಿ ಈಗ ಕೆಲವರಿಗೆ ಮೂಗಿನ ಮೇಲೆ ಅಥವಾ ಹಣೆಯ ಮೇಲೆ ಕ್ಯಾನ್ಸರ್ ಆಗಿದೆ ಅಂತಿದ್ದರೆ ಅದು ತುಂಬ ಚಿಕ್ಕದಾಗಿದ್ದು ಅದನ್ನು ಆಪ್ರೇಷನ್ ಮಾಡಿ ತೆಗೆದಿದ್ದಾರೆ ಇಲ್ಲ ಅಂತಂದ್ರೂ ಅದು ಬರೀ ಚರ್ಮಕ್ಕಷ್ಟೇ ನಿಯಮಿತವಾಗಿದೆ ಆ ಥರ ಇದ್ದಾಗಲೂ ಕೂಡ ನಾವು ಕೆಲವು ಸತಿ ಈ ಥೆರಪಿನ ಯೂಸ್ ಮಾಡ್ಬೋದು ಅದೂ ಅಷ್ಟೆ ಆವಾಗ ಮಾಡಿ ಆವಾಗ ಸೂ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಬೋಲಸ್ ಅಂತ ಹೇಳಿ ಒಂದು ಅವ್ರದ್ದು ಇಂಪ್ರೆಷನ್ ತೊಗೋತೀವಿ ಮೌಲ್ಡ್ ಅಂತ ತೊಗೋತೀವಿ ಅವ್ರದ್ದು ಮೂಗಿಂದು ಇಂಪ್ರೆಷನ್ ಥರ ತೊಗೊಂಡು ಅದನ್ನು ನಾವು ಟ್ಯೂಬ್ಸ್ ಎಲ್ಲ ಇಟ್ಟು ಅದ್ರ ಮೂಲಕ ರೇಡಿಯೇಷನ್ನ ಕೊಡ್ತೀವಿ ಇದು ಅಷ್ಟೆ ಒಂದು ಎಂಟರಿಂದ ಹತ್ತು ದಿನದ ಪ್ರೊಸೀಜರ್ ಥರ ಡೈಲಿ ಬಂದು ಒಂದು ಐದು ನಿಮಿಷ ತೊಗೊಂಡು ಹೋಗೋದು ಸೊ ಪೇಷೆಂಟಿಗೆ ಯಾವುದೇ ರೀತಿ ನೋವು ಉರಿ ಆ ಥರ ಏನೂ ಇರೋದಿಲ್ಲ ಈ ಪ್ರಕಾರದ ರೇಡಿಯೇಷನಲ್ಲೂ ಕೂಡ ಈ ಪ್ರಕಾರದ ರೇಡಿಯೇಷನ್ನಿಂದ ಪೂರ್ತಿ ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ನಾವು ಸೊ ಇದು ನಮ್ಮ ಬ್ರಾಕಿ ಥೆರಪಿ ಮೆಷಿನ್ನು ಇದು ಪ್ರೊಟೆಕ್ಟೆಡ್ ಬಂಕರಲ್ಲಿ ಇರುತ್ತೆ ಅದರ ಆಕ್ಟಿವ್ ಸೋರ್ಸ್ ಅಂತ ಏನು ಹೇಳ್ತೀವಿ ಅದು ಇದ್ರ ಒಳಗಡೆ ಸಣ್ಣದಾಗಿ ಇರುತ್ತೆ ನಮಗೆ ಸದ್ಯದಲ್ಲಿ ಇರುವ ಸೋರ್ಸು ಐರಿಡಿಯಮ್ ಒನ್ ನೈಂಟಿ ಟೂ ಅಂತ ಹೇಳ್ತೀವಿ ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಬಹಳಷ್ಟು ಹೋಲ್ಗಳು ಕಾಣುತ್ತೆ ಈ ಥರ ಹೋಲ್ ಮೂಲಕ ಒಂದು ಟ್ಯೂಬನ್ನು ಫಿಕ್ಸ್ ಮಾಡಿ ಪೇಷಂಟಿನಲ್ಲಿ ಈ ಥರ ಟ್ಯೂಬ್ಸನ್ನು ಇರುತ್ತಲ್ಲ ಅದನ್ನು ಮೂಲಕ ಕನೆಕ್ಟ್ ಮಾಡಿ ರೇಡಿಯೇಷನ್ನು ಈ ಸೋರ್ಸ್ ಈ ಟ್ಯೂಬಿಂದ ಬಂದು ಈ ಜಾಗಕ್ಕೆ ಹೋಗಿ ಬರೀ ಆ ಜಾಗದಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಹೊರಟೋಗುತ್ತೆ ಸೊ ಬೇರೆ ಎಲ್ಲೂ ಯಾರಿಗೂ ಏನು ಎಕ್ಸ್ಪೋಷರ್ ಆಗಲಿ ಯಾರಿಗೂ ಏನು ಬೇರೆ ಅಂಗಾಂಗಗಳಿಗೆ ರೇಡಿಯೇಷನ್ ಆಗಲಿ ಏನೂ ಇರೋದಿಲ್ಲ ಈ ಮಾಸ್ಕ್ ಬಂದು ಒಂದು ಕಾನ್ ಸರ್ಫೇಸ್ ರೇಡಿಯೋ ಥೆರಪಿ ಅಂತ ಏನು ಹೇಳ್ತೀನಿ ಅದರದ್ದು ಒಂದು ಆ ಪೇಶೆಂಟಿಗೆ ಈ ಚರ್ಮದಲ್ಲಿ ಒಂದು ಚೀಕ್ಸ್ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಒಂದು ಸಣ್ಣ ಗಡ್ಡೆ ಥರ ಇತ್ತು ಅದನ್ನು ತೆಗೆದ ನಂತರ ಆ ಜಾಗಕ್ಕೆ ಮಾತ್ರ ನಾವು ರೇಡಿಯೇಷನ್ನ ಈ ಥರ ಒಂದು ಮಾಸ್ಕನ್ನು ಮಾಡಿ ಟ್ಯೂಬ್ಸನ್ನು ಇಟ್ಟು ಬರೀ ಆ ಜಾಗಕ್ಕೆ ಮಾತ್ರ ಆ ಟ್ಯೂಬ್ಸ್ ಮೂಲಕ ರೇಡಿಯೇಷನ್ ಕೊಟ್ಟಿದ್ದಾಯಿತು ಹಾಗೆ ಆ ಥರ ಮಾಡೋದರಿಂದ ಕಣ್ಣು ಮೂಗು ಬೇರೆ ಯಾವ ಅಂಗಾಂಗಗಳಿಗೂ ರೇಡಿಯೇಷನ್ ಹೋಗಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಮಾಡಿರೋವಂಥದ್ದು ಇದು ಒನ್ ಫಾರ್ಮ್ ಆಫ್ ಬ್ರಾಕಿಥೆರಪಿ ಸರ್ಫೇಸ್ ಬ್ರಾಕಿಥೆರಪಿ ಇನ್ನೊಂದು ಫಾರ್ಮ್ ಆಫ್ ಬ್ರ್ಯಾಕಿಥೆರಪಿ ಅಂತಂದರೆ ವೆಜೈನಲ್ ಬ್ರಾಕಿಥೆರಪಿ ಅಂತ ಇದು ಮೋಸ್ಟ್ ಆಫ್ ದ ಗರ್ಭಕೋಶ ಇಂಡೋಮೆಟ್ರಿಯಮ್ ಪೇಷಂಟ್ಸ್ಗೆ ಸರ್ಜರಿ ಆದ ನಂತರ ಈದರ್ ಎಕ್ಸ್ಟರ್ನಲ್ ರೇಡಿಯೇಷನ್ ಆದಮೇಲೆ ಇಲ್ಲ ಅಂತಂದರೆ ಜಸ್ಟ್ ಆ್ಯಸ್ ಅ ಫಾರ್ಮ್ ಆಫ್ ಬ್ರಾಕಿಥೆರಪಿ ಆ ಥರ ಕೊಡುವಂಥ ಪೇಷಂಟ್ಸಿಗೆ ಯೂಸ್ ಮಾಡುವಂಥದ್ದು ಇದರಲ್ಲಿ ಈ ಥರ ಹಲವಾರು ಸೈಜಸ್ ಬರುತ್ತೆ ಅವರ ಮೆಜರ್ಮೆಂಟ್ ಮಾಡಿ ನಾವು ಮಾಡುವಂಥದ್ದು ಜಸ್ಟ್ ಈ ಥರ ಒಂದು ಟ್ಯೂಬ್ ಮೂಲಕ ರೇಡಿಯೇಷನ್ನ ಡೆಲಿವರ್ ಮಾಡೋದಕ್ಕೆ ಈ ಟ್ಯೂಬ್ಗೆ ಈ ಎಂಡಲ್ಲಿ ಒಂದು ಸೋರ್ಸ್ ವಯರ್ ಅಂತ ಏನು ಬರುತ್ತೆ ಅದನ್ನು ಕನೆಕ್ಟ್ ಮಾಡಿ ಅದ್ರ ಮೂಲಕ ಮತ್ತೆ ರೇಡಿಯೇಷನ್ ಹೋಗಿ ಆಯಾಯ ಜಾಗದಲ್ಲಿ ಮಾತ್ರ ಒಳಗಡೆ ಒಂದು ಮಿಲಿ ಸೆಕೆಂಡ್ಸ್ ಅಥವಾ ಸೆಕೆಂಡ್ಸ್ ಎಷ್ಟು ಅಂತ ಇರುತ್ತೋ ನಿರ್ದಿಷ್ಟವಾದ ಟೈಮ್ಗೆ ಅಷ್ಟೇ ಟೈಮಲ್ಲಿದ್ದು ಆ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಕೊಟ್ಟು ವಾಪಸ್ ಬರುತ್ತೆ ಸೊ ಇದು ಆ್ಯಸ್ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಆಫ್ ಇಂಡೋಮೆಟೀರಿಯಲ್ ಕ್ಯಾನ್ಸರ್ಸ್ ಅಥವಾ ಸರ್ವಿಕ್ಸ್ ಕ್ಯಾನ್ಸರ್ಸ್ಗೆ ಯೂಸ್ ಮಾಡುವಂಥದ್ದು ಒಂದು ಇಷ್ಟೇ ಅಲ್ದಿರ ಕೆಲವು ಸತಿ ಬ್ರಾಕಿ ಥೆರಪಿನ ನಾವು ಸಾಫ್ಟ್ ಟಿಶ್ಯೂ ಸಾರ್ಕೋಮಾ ಅಂತ ಪೇಷಂಟ್ಸಲ್ಲೂ ಯೂಸ್ ಮಾಡ್ಬೋದು ಅಂದರೆ ಕೈಯಲ್ಲಿ ಅಥವಾ ಕಾಲಲ್ಲಿ ದೊಡ್ಡ ಗಡ್ಡೆ ಇದ್ದು ಈ ಗಡ್ಡೆನ ಎಕ್ಸೆಷನ್ ಮಾಡಿದ್ಮೇಲೆ ಅಂದರೆ ಆಪ್ರೇಷನ್ ಮಾಡಿ ಆ ತೆಗೆದ ತೆಗೆದ್ಮೇಲೆ ಆ ಆಪ್ರೇಷನ್ ಟೇಬಲಲ್ಲೇ ಕೆಲವು ಸತಿ ನಾವು ನೋಡಿಬಿಟ್ಟು ಅದೇ ಜಾಗದಲ್ಲಿ ಮಾತ್ರ ಟ್ಯೂಬ್ಸನ್ನು ಇಟ್ಟು ಅದ್ರ ಮೂಲಕ ರೇಡಿಯೇಷನ್ ಕೊಡ್ಬೋದು ಈ ಥರ ಮಾಡಿದಾಗ ಮೂಳೆಗಳಿಗೆ ಅಥವಾ ಕೆಲವು ಸತಿ ಗ್ರೋಯಿಂಗ್ ಎಜ್ಜಸ್ ಇಲ್ಲ ಮಕ್ಕಳಿರ್ತಾರೆ ಅಂತಿದ್ರೆ ಅವರಿಗೆ ಇದು ಯೂಸ್ಫುಲ್ ಆಗುತ್ತೆ ಗ್ರೋಯಿಂಗ್ ಎಜ್ಜಸ್ ಆಫ್ ದ ಬೋನ್ಸ್ ಅಂತ ಏನು ಹೇಳ್ತೀವಿ ಇಲ್ಲ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಆ ಥರದಕ್ಕೆಲ್ಲ ರೇಡಿಯೇಷನ್ ಡೋಸನ್ನು ಕಮ್ಮಿ ಮಾಡಲಿಕ್ಕೆ ಕೆಲವು ಸತಿ ಸಾಫ್ಟ್ ಟಿಶ್ಯೂ ಸಾರ್ಕೋಮಾನಲ್ಲೂ ಮಾಡ್ಬೋದು ಥೆರಪಿಯಲ್ಲಿ ನಾವು ಹಲವಾರು ಸೋರ್ಸಸ್ ಅಂತ ಹೇಳ್ತೀವಿ ಅಂದರೆ ರೇಡಿಯೋ ಆಕ್ಟಿವ್ ಸೋರ್ಸಸ್ಸನ್ನು ಯೂಸ್ ಮಾಡ್ತೀವಿ ವ ಐರಿಡಿಯಮ್ ಒನ್ ನೈಂಟಿ ಟೂ ಇರ್ಬೋದು ಇಲ್ಲ ಎಮ್ ಇರ್ಬೋದು ಇಲ್ಲ ಕೊಬಾಲ್ಟನ್ನೇ ಇರ್ಬೋದು ಮೋಸ್ಟ್ ಕಾಮನ್ನಾಗಿ ಯೂಸ್ ಮಾಡೋವಂಥದ್ದು ಇಲ್ಲ ಕೆಲವು ಸತಿ ಅಯೋಡಿನ್ ಒನ್ ಟ್ವೆಂಟಿ ಫೈವ್ ಅಂತ ಸೀಡ್ಗಳನ್ನು ಯೂಸ್ ಮಾಡ್ತೀವಿ ಸೊ ಇದು ಎಸೆನ್ಷಿಯಲಿ ಏನು ಅಂತಂದರೆ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಅಂದರೆ ಇದು ಕ್ಷಕಿರಣಗಳನ್ನು ಬೀರುವಂಥ ಸಣ್ಣ ಸಣ್ಣ ಗೋಲಿ ಆಕಾರದಲ್ಲಿ ಅಥವಾ ಅಕ್ಕಿ ಕಾಳಿನ ಆಕಾರದಲ್ಲಿ ಇರುವಂಥದ್ದು ಆಗಿರ್ಬೋದು ಇಲ್ಲ ಒಂದು ಸಣ್ಣ ಟೇಪ್ ಥರ ಇರುವಂಥದ್ದು ಆಗಿರ್ಬೋದು ಇದು ಏನು ಮಾಡುತ್ತೆ ಹೇಗಿರುತ್ತೆ ಅಂತಂದರೆ ಈ ಮೆಷಿನ್ ಒಳಗಡೆ ಬಂಕರಲ್ಲಿ ಒಂದು ಸಣ್ಣ ಸೋರ್ಸ್ ಅಂತ ಇರತ್ತೆ ಆ ಸೋರ್ಸು ಟ್ರೀಟ್ಮೆಂಟಿಗೆ ನಾವು ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಪೇಷಂಟ್ಗೆ ಕನೆಕ್ಟ್ ಮಾಡಿ ಒಂದು ಟ್ಯೂಬ್ ಕನೆಕ್ಟ್ ಮಾಡಿ ಅದ್ರ ಮೂಲಕ ಮಾತ್ರ ನಾವು ಓಕೆ ಅಂದಾಗ ಆ ಸೋರ್ಸ್ ಆಚೆ ಬಂದು ನಾವು ಕೊಟ್ಟಿರುವ ಟ್ರೀಟ್ಮೆಂಟ್ ಪ್ಲ್ಯಾನ್ ಪ್ರಕಾರ ಅಷ್ಟೇ ರೇಡಿಯೇಷನ್ನ ಡೆಲಿವರ್ ಮಾಡಿ ಆಮೇಲೆ ವಾಪಸ್ ಒಳಗೆ ಹೋಗ್ಬಿಡತ್ತೆ ಇದು ಯೂಶುವಲ್ ಆಗಿ ಟ್ರೀಟ್ಮೆಂಟ್ ಆಗೋ ವಿಧಾನ ಅದಲ್ಲದಿರ ರೇಡಿಯೇಷನ್ನಲ್ಲಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಟೈಪ್ಸ್ ಅಂತಂದರೆ ಬೀಟಾ ರೇಸ್ ಅಥವಾ ಗಾಮಾ ರೇಸ್ ಎಮಿಷನ್ ಅಂತ ಹೇಳ್ಬೋದು ಸೊ ಬೀಟಾ ಗಾಮಾ ಅಂತೆಲ್ಲ ಏನು ಅಂತಂದರೆ ಅದರದ್ದು ಎಷ್ಟು ಪೆನೆಟ್ರೇಷನ್ ಪವರ್ ಅಂದರೆ ಅದು ಎಷ್ಟು ದಾಟ್ಕೊಳುತ್ತೆ ಒಂದಷ್ಟು ಟಿಶ್ಯೂ ಅಲ್ಲಿ ಎಷ್ಟು ಹೋಗಬಹುದು ಎಷ್ಟು ಸೆಂಟಿಮೀಟರ್ ಹೋಗುತ್ತಾ ಇಲ್ಲ ಅರ್ಧ ಸೆಂಟಿಮೀಟರ್ ಹೋಗುತ್ತಾ ಆ ಥರ ಬ್ರ್ಯಾಕಿಥೆರಪಿಗೂ ಎಕ್ಸ್ಟರ್ನಲ್ ರೇಡಿಯೇಷನ್ಗೂ ಏನು ಡಿಫ್ರೆನ್ಸು ಅಂತಂದರೆ ಅದ್ರ ಪ್ರಿಸಿಷನ್ ಈಗ ಎಕ್ಸ್ಟರ್ನಲ್ ರೇಡಿಯೇಷನ್ಗಿಂತ ಬ್ರಾಕಿ ಥೆರಪಿ ತುಂಬ ಪ್ರೆಸಿಷನಲ್ಲಿರುತ್ತೆ ಇಲ್ಲಿ ಒಂದೊಂದು ಮಿಲಿಮೀಟರಲ್ಲೂ ಡೋಸ್ ಫಾಲ್ ಅಂತ ಏನು ಹೇಳ್ತೀವಿ ಅಂದರೆ ಎಂಬತ್ತು ಪರ್ಸೆಂಟ್ ಆಗಲಿ ಅರವತ್ತು ಪರ್ಸೆಂಟ್ ಆಗಲಿ ನಲ್ವತ್ತು ಪರ್ಸೆಂಟ್ ಆಗಲಿ ಆ ಡೋಸ್ ಫಾಲ್ ಏನಿರುತ್ತೆ ಅದು ತುಂಬ ರ್ಯಾಪಿಡಾಗಿ ಆಗಿ ಇರುತ್ತೆ ಬ್ರ್ಯಾಕಿಯಲ್ಲಿ ಇದು ಆ ಗಡ್ಡೆಯಲ್ಲಿ ನಾವು ಏನು ಇಟ್ಟಿರ್ತೀವೋ ರೇಡಿಯೇಷನ್ ಸೋರ್ಸು ಆ ಜಾಗದಲ್ಲಿ ಮಾತ್ರ ಕವರ್ ಮಾಡುತ್ತೆ ಅದರದ್ದು ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಟೂ ಪಾಯಿಂಟ್ ಟೂ ಸೆಂಟಿಮೀಟರಲ್ಲಿ ಕೂಡ ಅಷ್ಟು ಡೋಸು ಇರೋದಿಲ್ಲ ಇಮ್ಮಿಡಿಯೇಟಾಗಿ ಫಾಲೋ ಆಫ್ ಆಗುತ್ತೆ ಇದು ಬ್ರ್ಯಾಕಿ ಥೆರಪಿಯ ಯೂಸಸ್ ಅಥವಾ ಅಡ್ವಾಂಟೇಜ್ ಓವರ್ ಎಕ್ಸ್ಟರ್ನಲ್ ರೇಡಿಯೇಷನ್ ಸೊ ಈ ಥೆರಪಿ ನಾವು ಯೂಶ್ವಲಿ ಆ್ಯಸ್ ಅ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ರೇಡಿಯೇಷನ್ ಯೂಸ್ ಮಾಡ್ತೀವಿ ಇಲ್ಲ ಅಂತಂದರೆ ಆ್ಯಸ್ ಆ್ಯಸ್ ಡೆಫಿನೆಟಿವ್ ಅಂತ ಏನು ಹೇಳಿದೆ ಅದನ್ನು ಯೂಸ್ ಮಾಡ್ಬೋದು ಡೆಫಿನೆಟಿವ್ ರೇಡಿಯೇಷನ್ ಆಗಿ ಕೆಲವು ಸತಿ ರೇಡಿಯೇಷನ್ ರೇಡಿಯೇಷನ್ನಲ್ಲಿ ಯೂಸ್ ಮಾಡ್ಬೋದು ಪೀನಯಲ್ ಬ್ರಾಕಿಥೆರಪಿ ಅಂತ ಕೂಡ ಮಾಡ್ತೀವಿ ಇಲ್ಲ ನಾವು ಸಾಫ್ಟ್ ಟಿಶ್ಯೂ ಸಾರ್ಕೋಮಾಗಳಿಗೆ ಸರ್ಜರಿ ನಂತರ ಮಾಡ್ತೀವಿ ಇಲ್ಲ ಬ್ರೆಸ್ಟಲ್ಲಿ ಆಪ್ರೇಷನ್ ಆದ ನಂತರ ಇಮಿಡಿಯೆಟ್ಲಿ ರೇಡಿಯೇಷನ್ನ ಬ್ರಾಕಿಥೆರಪಿ ಮೂಲಕನೂ ಕೊಡ್ಬೋದು ಕೆಲವರಿಗೆ ಆ್ಯಂಡ್ ಆ್ಯಸ್ ಅ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ರೇಡಿಯೇಷನ್ ಮೇಲೆ ಸರ್ವೈಕಲ್ ಕ್ಯಾನ್ಸರ್ಸಲ್ಲಿ ಯೂಸ್ ಮಾಡ್ತೀವಿ ಇಲ್ಲ ಈಗ ಆಪ್ರೇಷನ್ ಆಗಿರುವಂಥ ಸರ್ವಿಕ್ಸ್ ಅಥವಾ ಇಂಡೋಮೆಟೀರಿಯಲ್ ಕ್ಯಾನ್ಸರ್ಸ್ ಕೆಲವರಿಗೆ ವೆಜೈನಲ್ ಥೆರಪಿ ನಾನು ಅಪ್ಲಿಕೇಟರ್ ಒಂದು ತೋರಿಸಿದ್ನಲ್ಲ ಅದೇ ಥರದ ಅದನ್ನು ಯೂಸ್ ಮಾಡಿ ಮಾಡಬಹುದು ಇಲ್ಲ ಸೀಡ್ಸ್ನ ಇಂಪ್ಲಾಂಟ್ ಮಾಡಿ ಕೆಲವರಿಗೆ ಪ್ರಾಸ್ಟೇಟ್ ಥೆರಪಿ ಮಾಡ್ಬೋದು ಇಲ್ಲ ನೀಡಲ್ಸ್ ಅಥವಾ ಟ್ಯೂಬ್ಸನ್ನು ಮತ್ತೆ ಇಂ ಇಂಪ್ಲಾಂಟ್ ಅಂತ ಕರಿತೀವಿ ನಾವು ಇನ್ನು ಕೆಲವರಿಗೆ ನಾಲ್ಗೆಯಲ್ಲಿ ಕೂಡ ಆಗೋ ಕ್ಯಾನ್ಸರ್ಸಿಗೆ ಕೂಡ ನಾವು ಥೆರಪಿ ಅಲೋನ್ ಮಾಡ್ಬೋದು ಇದು ಚಿಕ್ಕದಾಗಿ ಇದ್ದು ಚೆನ್ನಾಗಿ ತೆಗೆದಿದ್ದಾರೆ ಏನೇನೂ ಹೆವಿ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅನ್ನೋರಿಗೆ ಟಂಗ್ ಬ್ರಾಕಿ ಥೆರಪಿ ಕೂಡ ಮಾಡ್ಬೋದು ಸೊ ಥೆರಪಿ ಕೆಲವು ಸತಿ ನಾವು ಇನ್ಪೇಷಂಟಾಗಿ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಆ ಟ್ಯೂಬ್ಸ್ ಎಲ್ಲ ಇಟ್ಕೊಂಡು ಕೆಲಸ ಮಾಡೋದು ಮನೆಗೆ ಹೋಗೋದು ಸ್ವಲ್ಪ ಕಷ್ಟ ಆಗಿರ್ಬೋದು ಅದನ್ನು ಮೇಂಟೈನ್ ಮಾಡೋದು ಅಂತ ಇನ್ನು ಕೆಲವು ಸತಿ ಸರ್ಫೇಸ್ ಬ್ರಾಕಿ ಥೆರಪಿ ಅಂತ ಮಾಡಿದ್ರೆ ಅದು ಎಕ್ಸ್ಟರ್ನಲ್ ರೇಡಿಯೇಷನ್ ಥರಾನೆ ಹೋಗಿ ಬಂದು ಮಾಡ್ಬೋದು ಥೆರಪಿ ಎಲ್ಲ ರೇಡಿಯೇಷನ್ ಥರನೇ ಅದು ಯಾವ ಏರಿಯಾಗೆ ಕೊಡ್ತೀವೋ ಅದನ್ನು ಮಾತ್ರ ಅಫೆಕ್ಟ್ ಮಾಡುತ್ತೆ ಸೊ ಇದು ಸೈಡ್ ಎಫೆಕ್ಟ್ಸ್ ಏನಿರ್ಬೋದು ಬ್ರಾಕಿಯಲ್ಲಿ ಅಂತಂದರೆ ಆ ಜಾಗದಲ್ಲಿ ನಾವು ಎಲ್ಲಿ ನೀಡಲ್ಸ್ ಹಾಕಿರ್ತೀವೋ ಅದರದ್ದು ಮಾರ್ಕ್ಸ್ ಇರುತ್ತೆ ಅದು ಬಿಟ್ಟರೆ ಕೆಲವು ಸತಿ ಯೂಶ್ವಲಿ ಸ್ಕಿನ್ ರಿಯಾಕ್ಷನ್ಸ್ ಅಂತ ಆಗ್ಬೋದು ಈಗ ಬ್ರೆಸ್ಟಿನಲ್ಲಿ ರೇಡಿಯೇಷನ್ ಕೊಟ್ಟಾಗ ಇಲ್ಲಿ ಬ್ರಾಕಿ ಥೆರಪಿ ಮಾಡಿ ಆವಾಗ ಆ ಬ್ರೆಸ್ಟಿನಲ್ಲಿ ಚರ್ಮ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ಸು ಅಥವಾ ಕೆಂಪಾಗೋ ಚಾನ್ಸಸ್ಸು ಇರುತ್ತೆ ಸೊ ಥೆರಪಿಯ ಸೈಡ್ ಎಫೆಕ್ಟ್ಸ್ ಕೂಡ ಟೆಂಪರರಿಯಾಗೇ ಇರುತ್ತೆ ಅದು ಅಷ್ಟೇ ಒಂದೆರಡು ವಾರದಲ್ಲಿ ಯೂಶುಲಿ ಕಮ್ಮಿ ಆಗೋಗುತ್ತೆ ಇನ್ನು ಕೆಲವರಿಗೆ ಏನೂ ಸೈಡ್ ಎಫೆಕ್ಟ್ಸು ಇಲ್ದಿರೂ ಇರ್ಬೋದು ಈಗ ನಾವು ಸರ್ವಿಕ್ಸ್ ಪೇಷೆಂಟ್ಸಲ್ಲಿ ರೊಟೀನಾಗಿ ಇಂಟ್ರಾಕ್ಯಾವಿಟರಿ ಅಥವಾ ಇಂಟರ್ಸ್ಟೀಶಿಯಲ್ ಥೆರಪಿ ಅಂತ ಏನು ಮಾಡ್ತೀನಿ ಅವ್ರಿಗೆ ಆರ್ಗು ನಾವು ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಟ್ ಇವರಿಗೆ ಅಡ್ ಇನ್ ಪೇಷಂಟಾಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಸೊ ಆ ಮಗು ಬರೋ ಜಾಗದಲ್ಲಿ ಆ ಟ್ಯೂಬ್ಸನ್ನು ಏನು ಇಡ್ತೀವಿ ಅದನ್ನು ಆ ಟ್ಯೂಬ್ಸನ್ನು ನಾವು ಎರಡು ದಿನ ಅದೇ ಜಾಗದಲ್ಲೇ ಇರಬೇಕು ಅಂತ ಇನ್ಪೇಷಂಟಾಗಿ ಇಟ್ಕೊಂಡಿರ್ತೀವಿ ಒನ್ಸ್ ನಮ್ಮ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಆ ಟ್ಯೂಬನ್ನೆಲ್ಲ ತೆಗೆದು ಆಮೇಲೆ ದೆನ್ ಪೇಷಂಟ್ ಇಸ್ ಡಿಸ್ಚಾರ್ಜ್ಡ್ ಅವ್ರು ಒನ್ಸ್ ಡಿಸ್ಚಾರ್ಜ್ ಆದಮೇಲೆ ಅವ್ರು ನಾರ್ಮಲ್ ಆ್ಯಕ್ಟಿವಿಟೀಸ್ ರೆಗ್ಯುಲರ್ ರೆಗ್ಯುಲರಾಗಿ ಮಾಡ್ಕೋಬೋದು ಯಾವುದೇ ಅಥವಾ ಸೈಡ್ ಎಫೆಕ್ಟ್ಸ್ ಆಗಲಿ ಸುಸ್ತಾಗಲಿ ಏನು ಇರೋದಿಲ್ಲ ಸೊ ರೇಡಿಯೇಷನ್ ಅಂತಂದರೆ ಭಯ ಪಡೋ ಅಂಥದ್ದು ಏನೂ ಇಲ್ಲ ನಿಮ್ಗೇನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕು ಆ ಥರ ಇದ್ದರೆ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ವೆಬ್ಸೈಟ್ ಅಥವಾ ನಮ್ಮನ್ನೇ ಡೈರೆಕ್ಟಾಗಿ ಭೇಟಿಯಾಗಿ ನಿಮ್ಗೆ ಯಾವುದೇ ಕ್ವೇರಿ ಯಾವುದೇ ಕ್ವೆಶನ್ ಏನಿದ್ರೂ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ರೇಡಿಯೇಷನ್ ತೊಗೊಳೋದು ನಿಮಗೆ ನಿಮ್ಮ ಟ್ರೀಟ್ಮೆಂಟಿಗೆ ಆ್ಯಸ್ ಅ ಪಾರ್ಟ್ ಆಫ್ ಇಟ್ ಇಫ್ ಇಟ್ ಈಸ್ ನೆಸಸರಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಆ್ಯಂಡ್ ಅದೇನು ನಿಮ್ಗೇನು ತೊಂದರೆ ಏನು ಕಾಸ್ಟ್ ಮಾಡಲ್ಲ